ಸ್ವಾಗತ. ನಾನೈಶ್ವರ್ಯ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಮಾಡಿದ ಭ್ರಷ್ಟಾಚಾರ ಶುಚಿಯಾಗಬೇಕು, ಮೋದಿ ಅಧಿಕಾರಕ್ಕೆ ಮತ್ತೊಮ್ಮೆ ಬರಬೇಕು. ಬೆಳಗಾವಿಯಲ್ಲಿ ಯುಪಿ ಡಿಸಿಎಂ ಕೇಶವ ಪ್ರಸಾದ್ ಮೌರ್ಯ. ದೇಶಕ್ಕಾಗಿ ಒಗ್ಗಟ್ಟಾಗಿ ಹೋರಾಡೋಣ, ಪಕ್ಷ ಭೇದ ರಾಜಕೀಯ ಕೈಬಿಡೋಣ. ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆಯಿಂದ ಕರೆ. ವಿಶೇಷ ಚೇತನರ ಮಾಶಾಸನ ಹೆಚ್ಚಿಸಬೇಕು, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು. ಸಿಂದಗಿಯಲ್ಲಿ ಅಂಗವಿಕಲ ಹಾಗೂ ಪಾಲಕರ ಒಕ್ಕೂಟದಿಂದ ಒತ್ತಾಯ. ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಿಂದ ಭ್ರಷ್ಟಾಚಾರವು ಎಷ್ಟೇ ತೊಳೆದರೂ ಶುಚಿಯಾಗದಷ್ಟು ಆಳವಾಗಿ ಬೇರೂರು ಬಿಟ್ಟಿದೆ. ಅದನ್ನು ಬುಡ ಸಮೇತ ಕಿತ್ತೊಗೆಯಲು ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲೇಬೇಕು ಎಂದು ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ ಪ್ರಸಾದ್ ಮೌರ್ಯ ಹುಡುಕಿದ್ರು. ಇಂದು ಬೆಳಗಾವಿಯಲ್ಲಿ ಬಿಜೆಪಿಯಿಂದ ಹಮ್ಮಿಕೊಂಡ ಶಕ್ತಿ ಕೇಂದ್ರ ಪ್ರಮುಖರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಉಗ್ರರ ದಾಳಿಗೆ ಬಲಿಯಾದ ಹುತಾತ್ಮ ಯೋಧರನ್ನು ಸ್ಮರಿಸಿಕೊಂಡು ತಮ್ಮ ಭಾಷಣ ಪ್ರಾರಂಭಿಸಿದರು. ದೇಶದಲ್ಲಿ ಮೊದಲ ಬಾರಿಗೆ ಒಂದು ಸರ್ಕಾರ ಸ್ವಚ್ಛ ಮತ್ತು ಉತ್ತಮ ಅಧಿಕಾರವನ್ನು ನಡೆಸಿದೆ, ಎಂದರೆ ಅದು ಬಿಜೆಪಿ ಸರ್ಕಾರವಾಗಿದೆ. ಕಳೆದ 5 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಮಾಡಿದ ಕಾರ್ಯಗಳಿಂದ ಜಗತ್ತೇ ತಲೆ ಎತ್ತಿ ನೋಡುವಂತಾಗಿದೆ. ಎಲ್ಲರ ಅಭಿವೃದ್ಧಿಯ ಕನಸು ಕಂಡಿರುವ ಮೋದಿಜಿ, ಮೇಲ್ವರ್ಗದ ಬಡವರಿಗೆ 10% ಮೀಸಲಾತಿ ನೀಡಲಾಗಿದೆ. ದೇಶದ ಪ್ರತಿಯೊಬ್ಬರ ಮನೆ ಹೊಂದಬೇಕು ಎನ್ನುವುದು ಪ್ರಧಾನಿಯವರ ಬಹುದೊಡ್ಡ ಕನಸಾಗಿದೆ ಎಂದರು. ಮತ್ತೊಮ್ಮೆ ಮೋದಿ ಪ್ರಧಾನಿಯಾದರೆ ದೇಶದ ಎಲ್ಲ ಭ್ರಷ್ಟರು ಜೈಲಿನಲ್ಲಿ ಇರಬೇಕಾಗುತ್ತದೆ ಎಂಬ ಭಯದಿಂದ ಮಹಾಗಠಬಂಧನ ರಚಿಸಲು ಮುಂದಾಗಿದ್ದಾರೆ. ಆದ್ದರಿಂದ ದೇಶದ ಜನತೆ ಎಚ್ಚೆತ್ತುಕೊಳ್ಳಬೇಕು ಎಂದರು. ಆಜ್ ಯಹಾಂ ಪರ್ ಯಾ ನಿವೇದನ್ ಕರ್ನಾ ಚಾಹೂಂಗಾ ಕಿ 2019 ಕಾ ಲೋಕಸಭಾ ಚುನಾವ್ ಯಾ ಅತ್ಯಧಿಕ ಮಹತ್ವಪೂರ್ಣ ಹೈ. ಮೇರೆ ಶಕ್ತಿ ಕೇಂದ್ರ ಕೆ ಪ್ರಮುಖ ಕಾರ್ಯಕರ್ತಾ ಮಿತ್ರೋ, ಜನತಾ ಮೋದಿ ಜಿ ಕೋ ಪ್ರಧಾನ ಮಂತ್ರಿ ಕೆ ರೂಪ ಮೇ ದೇಖನಾ ಚಾಹತಿ. ಯೇ ಗಠಬಂಧನ್ ನಹೀ, ಯೇ ಠಗ ಬಂಧನ್ ಹೈ, ಠಗಿ ಕರ್ನೆ ವಾಲಾ. ಔರ್ ಜೈಸೆ ಜೈಸೆ ದೇಶ್ ಕೆ ಅಂದರ್ ಯೇ ಠಗ ಬಂಧನ್ ಲೋಕೋ ಕೋ ದಿಖಾಯಿ ದೇ ರಹಾ ಹೈ, ವೈಸೆ ವೈಸೆ ಮೋದಿ ಜಿ ಕೆ ಪ್ರತಿ ಲೋಕ ಸಮರ್ಥನ್ ಬಢ್ತಾ ಜಾ ರಹಾ ಹೈ. ಈ ಸಂದರ್ಭದಲ್ಲಿ ಬೆಳಗಾವಿ ಸಂಸದ ಸುರೇಶ್ ಅಂಗಡಿ, ರಾಜ್ಯಸಭಾ ಅಧ್ಯಕ್ಷ ಪ್ರಭಾಕರ್ ಕೋರೆ, ಉತ್ತರ ಶಾಸಕ ಅನಿಲ್ ಬೆನಿಕೆ, ದಕ್ಷಿಣ ಶಾಸಕ ಅಭಯ್ ಪಾಟೀಲ್, ಸಂಜಯ್ ಪಾಟೀಲ್, ಹನುಮಂತ್ ಇರಾನಿ, ರಾಜೇಂದ್ರ ಹುರ್ಕುನಿ, ಇರಣ್ಣ ಕಡಾಡಿ, ವಿಶ್ವನಾಥ್ ಪಾಟೀಲ್, ಮಹಂತೇಶ್ ಕವಟ್ಕಿಮಠ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ದೇಶ ಉಳಿದರೆ ಪಕ್ಷಗಳು ಉಳಿಯುತ್ತವೆ. ಮೊದಲು ದೇಶ ಉಳಿಸಲು ಹೋರಾಡೋಣ. ಸೈನಿಕರ ಬಲಿದಾನದಲ್ಲಿ ರಾಜಕೀಯ ಬೇಡ ಎಂದು ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಹೇಳಿದರು. ಇಂದು ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣೆ ಹಿಡಿಯಲು ಶಕ್ತಿ ಕೇಂದ್ರ ಪ್ರಮುಖರ ಸಭೆಯನ್ನು ಕರೆಯಲಾಗಿದೆ ಎಂದರು. ಪುಲ್ವಾಮಾ ದಾಳಿಯ ಬಗ್ಗೆ ಮಾತನಾಡಿ, ದೇಶ ರಕ್ಷಿಸಲು ಮತ್ತು ಸೈನಿಕರನ್ನು ಉಳಿಸಿಕೊಳ್ಳಲು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು, ಇದರಲ್ಲಿ ರಾಜಕಾರಣ ಮಾಡಬಾರದು ಎಂದರು. ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನಾನು ಚುನಾವಣಾ ಆಕಾಂಕ್ಷಿಯಾಗಿದ್ದು, ಹೈಕಮಾಂಡ್ ಹೇಳಿದರೆ ಚಿಕ್ಕೋಡಿಯಿಂದ ಸ್ಪರ್ಧಿಸಲು ಸಿದ್ಧ ಎಂದರು. ಅಥವಾ ಅವ್ರನ್ನ ಪೂರ್ಣ ಅವ್ರಿಗೆ ಈ ಹೆಲ್ಪ್ ಮಾಡೋದು, ಇದನ್ನೇನದ ನಮ್ಮ ದೇಶದೊಳಗೆ ಇದು ಮೊದಲು ಬಂದ್ ಆಗಬೇಕು. ಬಂದ್ ಆಗಲಿಕ್ಕೆ ಜನರ ಸಹಕಾರ ಬೇಕಾಗ್ತದೆ. ನನ್ನ ಮನೆ ಪಕ್ಕದಲ್ಲಿ ಒಬ್ಬರು ಯಾರೋ ವ್ಯಕ್ತಿ ಬಂದಿದ್ದಾನೆ, ಅವ ಯಾರು ಎಂತು, ಆ ವ್ಯಕ್ತಿಗೆ ಏನು ಸಂಬಂಧ ಅದ, ಇದನ್ನು ಜನರಿಗೆ ಜನರು ಪೊಲೀಸರಿಗೆ ಅಥವಾ ಸಂಬಂಧಪಟ್ಟವ್ರಿಗೆ ಗೊತ್ತಾದ್ರೆ ನಾವು ಸಂರಕ್ಷಣೆ ಅದನ್ನು ನಾವು ಭಾಳಷ್ಟು ನಾಗರಿಕರು ನಾವು ಯಾವಾಗಲೂ ಹೆಂಗಿರ್ತದೆ, ಏನು ನಮಗೇನು ಮಾಡೋದು ಬಿಡಪ್ಪ, ನನ್ನ ಮನೆ ಸೇಫ್ ಅದಲ್ಲ, ಹಾಗಾಗಬಾರ್ದು. ಅದು ಒಳಗಿನ ಸಂರಕ್ಷಣೆ ಜವಾಬ್ದಾರಿ ನಮ್ಮದು, ಅದು ನಮ್ಮ ನಾಗರಿಕರದ. ಸಿಂಧಗಿಯಲ್ಲಿ 2019-20 ಸಾಲಿನ ಬಜೆಟ್ನಲ್ಲಿ ವಿಶೇಷ ಚೇತನರಿಗೆ ಮಾಶಾಸನ ಹೆಚ್ಚಿಸುವ ಮತ್ತು ಇನ್ನಿತರ ಬೇಡಿಕೆಗಳನ್ನು ಮರು ಸೇರ್ಪಡೆ ಮಾಡುವ ಕುರಿತು ಸಿಂಧಗಿ ಘಟಕದ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಹೋರಾಟ ನಡೆಸಲಾಯಿತು. ಸಿಂಧಗಿಯ ಪ್ರಮುಖ ಬೀದಿಗಳಲ್ಲಿ ಘೋಷಣೆ ಕೂಗುತ್ತಾ ಕೊನೆಗೆ ತಾಲೂಕು ತಹಶೀಲ್ದಾರ್ ಆಫೀಸ್ನ ಮುಂದೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದ ವಿಠಲ್ ಕರ್ಜಗಿ ಹಾಗೂ ಉಪಾಧ್ಯಕ್ಷರಾದ ಬಂದೇರ್ವಾಜ್ ಕಲ್ಲೂರ್ ಹಾಗೂ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದರು. ತಮ್ಮ ಬೇಡಿಕೆಯನ್ನು ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ದೇಶ ವಿರೋಧಿ ಹೇಳಿಕೆ ನೀಡುವವರನ್ನ ದೇಶದಿಂದ ಗಡಿಪಾರು ಮಾಡಬೇಕು, ದೇಶದ ರಕ್ಷಣೆಗಾಗಿ ಅವಶ್ಯವಿದ್ದರೆ ಕಾನೂನು ತಿದ್ದುಪಡಿ ಮಾಡಬೇಕು ಎಂದು ಬೆಳಗಾವಿ ಎಂಎಲ್ಸಿ ಮಹಂತೇಶ್ ಕವಟ್ಕಿಮಠ್ ಹೇಳಿದರು.
ಇಂದು ಬೆಳಗಾವಿಯಲ್ಲಿ ಬಿಜೆಪಿಯಿಂದ ಹಮ್ಮಿಕೊಂಡ ಶಕ್ತಿ ಕೇಂದ್ರ ಪ್ರಮುಖರ ಸಮಾವೇಶ ಕಾರ್ಯಕ್ರಮದ ಪೂರ್ವದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿಯನ್ನು ಉಳಿಸಿಕೊಳ್ಳಬೇಕಾಗಿದೆ ಮತ್ತು ಚಿಕ್ಕೋಡಿಯನ್ನು ಕಾಂಗ್ರೆಸ್ನಿಂದ ಕಿತ್ತುಕೊಳ್ಳಬೇಕಿದೆ. ಆದ್ದರಿಂದ ಸಮಾವೇಶವನ್ನು ಹಮ್ಮಿಕೊಳ್ಳುವುದರ ಮೂಲಕ ಗಂಡು ಮೆಟ್ಟಿನ ನೆಲದಿಂದ ಪಕ್ಷದ ಕಾರ್ಯಚಟುವಟಿಕೆ ಪ್ರಾರಂಭಿಸಲಾಗಿದೆ ಎಂದರು. ಉಗ್ರರ ದಾಳಿಗೆ ಪ್ರತಿಕ್ರಿಯಿಸಿದ ಅವರು, ದೇಶ ವಿರೋಧಿ ಹೇಳಿಕೆ ಕೊಡುವವರಿಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ಅವಶ್ಯ ಬಿದ್ದರೆ ಕಾನೂನು ತಿದ್ದುಪಡಿಯಾಗಲಿ, ಆದರೆ ದೇಶದ್ರೋಹಿಗಳನ್ನು ಗಡಿಪಾರು ಮಾಡಬೇಕು ಎಂದರು. 2019 ಲೋಕಸಭೆ ಚುನಾವಣೆಯ ಪೂರ್ವಭಾವಿಯಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಎರಡೂ ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಶಕ್ತಿ ಕೇಂದ್ರದ ಪ್ರಮುಖರ ಸಭೆಯನ್ನು ಬೆಳಗಾವಿಯಲ್ಲಿ ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೇಶವ್ ಪ್ರಸಾದ್ ಮೌರ್ಯ ಅವರು ಈ ಸಭೆಯನ್ನು ಉದ್ದೇಶಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬೆಳಗಾವಿಯನ್ನು ಮತ್ತೊಮ್ಮೆ ಗೆಲ್ಲಬೇಕಾಗಿದೆ, ಚಿಕ್ಕೋಡಿಯನ್ನು ಕಾಂಗ್ರೆಸ್ನಿಂದ ಕಿತ್ತುಕೊಳ್ಳಬೇಕಾಗಿದೆ. ಹೀಗಾಗಿ ಬೆಳಗಾವಿ ಎರಡೂ ಲೋಕಸಭಾ ಕ್ಷೇತ್ರಗಳು ಭಾಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆ ಬಿಜೆಪಿಗೆ. ಹೀಗಾಗಿ ಬೆಳಗಾವಿಯನ್ನು ಉಳಿಸಿಕೊಂಡು ಚಿಕ್ಕೋಡಿಯನ್ನು ಕೆಲವೇ ಅಂತರಗಳಿಂದ ಸೋತಿರ್ತಕ್ಕಂಥ ಬಿಜೆಪಿ ಚಿಕ್ಕೋಡಿಯನ್ನು ಗೆಲ್ತಕ್ಕಂಥ ಎಲ್ಲ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ತಕ್ಕಂಥ ರೀತಿಯಿಂದ ಎಲ್ಲೋ ಪೂರ್ವ ತಯಾರಿಗಳನ್ನು ಮಾಡಲಾಗಿದೆ. ನಮ್ಮ ಸೈನಿಕರು ದೇಶದ ಗಡಿಯನ್ನು ಸಂರಕ್ಷಣೆ ಮಾಡತಕ್ಕಂಥ ಸೈನಿಕರಿಗೆ 40 ಜನ ಪ್ರಾಣಹಾನಿ ಇವತ್ತು ತುಂಬಲಾರದ ನಷ್ಟ. ಆದರೆ ಕೆಲವೊಂದು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡತಕ್ಕಂಥ ಕೆಲವೊಂದು ಜನ ಮಾಡಿರ್ತಕ್ಕಂಥ ಕೃತ್ಯವನ್ನು ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ ಮತ್ತು ನಾನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಥರದ ಹೇಳಿಕೆಗಳನ್ನ, ದೇಶ ವಿರೋಧಿ ಹೇಳಿಕೆಗಳನ್ನ ಕೊಡ್ತಕ್ಕಂಥ ಜನರಿಗೆ ತಕ್ಕದಾದಂಥ ಶಾಸ್ತಿಯನ್ನು ಇವತ್ತು ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ವೇಳೆ ಕಾನೂನಿಗೆ ತಿದ್ದುಪಡಿ ತರಬೇಕಾದರೂ ಸಹಿತ ತಂದು, ಯಾರು ಈ ಥರದ ದೇಶ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾರೆ ಅಥವಾ ನಮ್ಮ ಸೈನಿಕರ ಮನೋಬಲ ಕುಗ್ಗಿಸ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾರೆ ಅವರನ್ನು ಸಹಿತ ಸರಿಯಾದ ಹದ್ದುಬಸ್ತಿನಲ್ಲಿಡ್ತಕ್ಕಂಥ ಮತ್ತು ಅವರು ದೇಶದಿಂದ ಗಡಿಪಾರು ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ಇವತ್ತು ಸರ್ಕಾರಗಳು ಮಾಡಬೇಕಾಗಿದೆ. ಕಾಂಗ್ರೆಸ್ ಕೇವಲ ಮೋದಿ ಅವರನ್ನು ಸೋಲಿಸುವ ಕನಸನ್ನು ಕಾಣುತ್ತಿದೆ, ವಿನಃ ದೇಶದ ಅಭಿವೃದ್ಧಿಯ ಬಗ್ಗೆ ಯಾವತ್ತೂ ಗಮನ ಹರಿಸಲಿಲ್ಲ. ಆದರೆ ಮೋದಿಯನ್ನು ಸೋಲಿಸುವ ಅದರ ಕನಸು ಕನಸಾಗಿಯೇ ಉಳಿಯಲಿದೆ ಎಂದು ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಹೇಳಿದರು. ಇಂದು ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುಲ್ವಾಮಾದಲ್ಲಿ ಸೈನಿಕರು ಹುತಾತ್ಮರಾಗಿದ್ದು ದುಃಖಕರ ಸಂಗತಿಯಾಗಿದೆ. ಹುತಾತ್ಮರ ಕುಟುಂಬದೊಂದಿಗೆ ನಾವಿದ್ದೇವೆ. ಸದ್ಯದಲ್ಲಿಯೇ ಉಗ್ರರಿಗೆ ತಕ್ಕ ಉತ್ತರವನ್ನು ನಮ್ಮ ಸೈನಿಕರು ನೀಡಲಿದ್ದಾರೆ ಎಂದರು. ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಚುನಾವಣೆಗಿಂತ ಹೆಚ್ಚು ಮತ ಪಡೆಯುವುದರ ಮೂಲಕ ಗೆಲುವು ಸಾಧಿಸಲಿದ್ದೇವೆ. ಕಳೆದ 70 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಮಾಡಲಾಗದ ಕೆಲಸವನ್ನ ಕೇವಲ 5 ವರ್ಷದಲ್ಲಿ ಮೋದಿ ಮಾಡಿ ತೋರಿಸಿದ್ದಾರೆ ಎಂದರು. ಕಾಂಗ್ರೆಸ್ ಸರ್ಕಾರದ ಅಜೆಂಡಾದಲ್ಲಿ ಕೇವಲ ಮೋದಿಯನ್ನು ಸೋಲಿಸುವುದನ್ನು ಬಿಟ್ಟರೆ ದೇಶದ ಅಭಿವೃದ್ಧಿಯ ಬಗ್ಗೆ ಯಾವುದೇ ಯೋಜನೆಗಳಿಲ್ಲ. ಬಿಜೆಪಿಯೊಂದಿಗೆ ದೇಶದ ಜನತೆ ಇದೆ, ಆದ್ದರಿಂದ ಕಾಂಗ್ರೆಸ್ನ ಕನಸು ಕೇವಲ ಹಗಲು ಕನಸಾಗಿದೆ ಎಂದರು. 19 ಚುನಾವ್ ಮಾನ್ಯ ನರೇಂದ್ರ ಮೋದಿ ಜಿ ಕೋ ದೇಶ ಕಾ ಪ್ರಧಾನ ಮಂತ್ರಿ ಫಿರ್ ಸೆ ಬನಾನೆ ಕೆ ಲಿಯೆ ಜೀತ್ ಕರ್ಕೆ ಆಯೆಂಗೆ ಐಸಾ ಜನ್ ಜನ್ ಕಾ ಮನ್ ಬನಾ ಹುವಾ ಹೈ. ಮಾನ್ಯ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ದೇಶ ವಿಕಾಸ್ ಕಿ ಏಕ್ ನಯಿ ಊಚಾಯಿ ಪ್ರಾಪ್ತ ಕಿಯಾ ಹೈ. ಜೊ ಕಾಮ್ ಕಾಂಗ್ರೆಸ್ ಕಿ ಸರ್ಕಾರ 55 ವರ್ಷೋ ಮೇ ನಹಿ ಕರ್ ಸಕಿ ಉಸ್ಸೆ ಅಧಿಕ ಕಾಮ್ ಆದರಣೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ 55 ಮಹೀನೆ ಮೇ ಹುವಾ ಹೈ. ಚಾಹೆ ವಹ ಗಾಂವ್ ಮೇ ರಹನೆ ವಾಲಾ ಗರೀಬ್ ಆದಮಿ ಹೋ, ಚಾಹೆ ಕಿಸಾನ್ ಹೋ, ಚಾಹೆ ಮಜದೂರ್ ಹೋ, ಚಾಹೆ ವಹ ಅನುಸೂಚಿತ ವರ್ಗ ಕಾ ಕೋಯಿ ಭಾಯಿ ಬಹನ್ ಹೋ, ಚಾಹೆ ಪಿಛಡಾ ವರ್ಗ ಓಬಿಸಿ ಕಾ ಹೋ, ಚಾಹೆ ಜನರಲ್ ಕಾಸ್ಟ್ ಕಾ ಹೋ, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇಸ್ ದಿಶಾ ಮೇ ಮೋದಿ ಜಿ ಕಿ ಅಗುವಾಯಿ ಮೇ. ಈ ಸಂದರ್ಭದಲ್ಲಿ ಬೆಳಗಾವಿ ಸಂಸದ ಸುರೇಶ್ ಅಂಗಡಿ, ವಿಶ್ವನಾಥ್ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಏನಿದು, ಯಾವುದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾನು ಹಚ್ಕೊಡ್ತೀನಿ. ಏನಾಯ್ತಪ್ಪ, ಛ ಯಾವುದು ಚಾನೆಲ್ಸ್ನು ಬರ್ತಾನೆ ಇಲ್ಲ.
ಏನ್ ಮಾಡ್ತಿದ್ದೀರಾ? ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡ್ಬೇಕು, ಖುಷಿ ಇರ್ಬೇಕು. ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ. ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನಲ್ಸ್ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ನ ಪೇ ಮಾಡಲೇಬೇಕು. ಹಾ, ಒಂದೊಂದು ಚಾನಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡಬೇಕು, ಚಾನಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ, ಹೇಳ್ತೀನಿ ಅದೇನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್ಟು, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡ್ಬೋದು. ಮತ್ತೊಂದೇನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ. ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟಪ್ ಬಾಕ್ಸ್ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಮಹಾಮಾಂತ್ರಿಕ ಜ್ಯೋತಿಷ್ಯರು ಪಂಡಿತ್ ಮೋಡಿ ಬೆಟ್ಟಪ್ಪ, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಆರಾಧಕರು, ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ಬೆಟ್ಟಪ್ಪನವರು ರಾಜಮೋಡಿ, ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಶ್ರೀ ಪ್ರತ್ಯಂಗೀರಾ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಮೋಡಿ ಪದ್ಧತಿ ಪೂಜೆಯಿಂದ ಮೋಡಿಗಾರ ಮೋಡಿ ಬೆಟ್ಟಪ್ಪನವರಿಂದ ಗ್ಯಾರಂಟಿ ಪರಿಹಾರ. ರಾಜಮೋಡಿ, ರಣಮೋಡಿ, ತಂತ್ರ ಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಸ್ತ್ರೀಪುರುಷ ವಶೀಕರಣಕ್ಕೆ ಮೋಡಿ ಪೂಜೆ ಮತ್ತು ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ವಿಶೇಷ ಸೂಚನೆ, ಇವರಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ಹಾಗೂ ಗಣ್ಯ ವ್ಯಕ್ತಿಗಳು ಪರಿಹಾರ ಪಡೆದುಕೊಂಡಿರುತ್ತಾರೆ. ಮೊಬೈಲ್ ಸಂಖ್ಯೆ 9980053087. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜು ಪೂಜೇರಿ, ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಡಾಳ, ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬಯಸಿದ್ದೆ, ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ ಇರುವ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುತ್ತೇನೆ. ನನ್ನ ಹೆಸರು ಸುನಿತಾ ರಾಜಶೇಖರ್, ನಾನು ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್ ಫಸ್ಟ್.
ರಾಘವೇಂದ್ರ ಜ್ಯೋತಿಷಾಲಯ. ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ವಿರಾಮದ ನಂತರ ಮತ್ತೊಮ್ಮೆ ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ಲೇಬರ್ ಕಾರ್ಡ್ ಒದಗಿಸಬೇಕು, ಅವಶ್ಯಕ ಬೇಡಿಕೆಗಳನ್ನು ಪೂರೈಸಬೇಕು ಎಂದು ಒತ್ತಾಯಿಸಿ ಬೆಳಗಾವಿ ಜಿಲ್ಲೆ ಕಡೋಲಿಯ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯು ಅನೇಕ ಬಾರಿ ಉಪಕಾರ್ಮಿಕರ ಆಯುಕ್ತರನ್ನು ಭೇಟಿಯಾಗಿ ಕಟ್ಟಡ ಕಾರ್ಮಿಕರಿಗೆ ಇಲಾಖೆಯಿಂದ ಒದಗಿಸಬೇಕಾದ ಸವಲತ್ತುಗಳನ್ನು ಪೂರೈಸಬೇಕೆಂದು ಹಲವು ಬಾರಿ ವಿನಂತಿಸಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ. ನಮ್ಮ ಸೌಲಭ್ಯಗಳನ್ನು ನಮಗೆ ಒದಗಿಸಬೇಕೆಂದು ಪ್ರತಿಭಟಿಸಿ ಮನವಿ ಸಲ್ಲಿಸಿದ್ರು. ಮಾತನಾಡಿ, ಲೇಬರ್ ಕಾರ್ಡ್ ನೀಡಬೇಕೆಂದು ಬೆಳಗಾವಿ, ಹುಕ್ಕೇರಿ, ಖಾನಾಪುರ ಹಾಗೂ ಬೈಲಂಗಲ್ ತಾಲೂಕುಗಳಿಂದ 4,000 ಹೆಚ್ಚು ಕಾರ್ಮಿಕರು ಅರ್ಜಿಗಳನ್ನು ಸಲ್ಲಿಸಿದ್ದು, ಅದರಲ್ಲಿ ಕೇವಲ 500 ಕಾರ್ಡ್ ವಿತರಿಸಿ ಈ ಪ್ರತಿಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿದೆ. ಸಂಬಂಧಿಸಿದ ಅಧಿಕಾರಿಗಳನ್ನು ಕೇಳಿದರೆ ಅರ್ಜಿ ನಮೂನೆ ತೀರಿ ಹೋಗಿವೆ ಎನ್ನುತ್ತಿದ್ದಾರೆ. ಕಾರ್ಡ್ ಪಡೆದುಕೊಂಡವರಿಗೆ ಕೂಡ ಸೌಲಭ್ಯಗಳನ್ನು ಕಲ್ಪಿಸಲಾಗಿಲ್ಲ. ಅಧಿಕಾರಿಗಳು ಮತ್ತದೇ ಉಡಾಪೆ ಉತ್ತರಗಳನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಇದರ ಬಗ್ಗೆ ಸಮರ್ಪಕವಾಗಿ ವಿಚಾರಣೆ ನಡೆಸಿ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಕಟ್ಟಡ ಕಾರ್ಮಿಕರದ ಸ್ಮಾರ್ಟ್ ಕಾರ್ಡ್ ಅಂತೇಳಿ, ಅದರಲ್ಲಿ ಕಾರ್ಡ್ದಿಂದ ನರೇಗಾ ಕೆಲಸ ಮಾಡೋ ಜನರಿಗೆ ಕೆಲವ ಸೌಲಭ್ಯಗಳು ಸಿಗ್ತಾವಂತೇಳಿ. ಹಂಗಾಗಿ ನಾವು 4,000 ಅರ್ಜಿಯನ್ನು ಕೊಟ್ಟಿವಿ. 4,000 ಅರ್ಜಿ ಕೊಟ್ಟರೆ ಅದರಲ್ಲಿ ಕೇವಲ 500 ಅರ್ಜಿಯನ್ನು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಸ್ಮಾರ್ಟ್ ಕಾರ್ಡನ್ನು ಕೊಟ್ಟಿದ್ದಾರೆ ಒಂದೇದಾಯ್ತು. ಎರಡನೇದು ಹೊಳ್ಳಿ ಹೊಸ ಅರ್ಜಿನ ಮಾಡ್ಲಿಕ್ಕೆ ಹೋದ್ರೆ ನಮ್ಮಲ್ಲಿ ಫಾರ್ಮ ಇಲ್ಲ, ಮುಗಿದು ಹೋಗಿದಾವು ಅಂತ ಹೇಳಕತ್ತಾರು. ಈಗಾದರೂ ಅಧಿಕಾರಿಗಳವ್ರು ಅದನ್ನೇ ಹೇಳಿದ್ರು, ಅಲ್ಲಿ ಇಲ್ಲ, ಅಷ್ಟೊಂದು ಸೌಲಭ್ಯಗಳಿಲ್ಲಪ್ಪ, ಅರ್ಜಿ ಅದು ತರಿಸ್ತೀವಿ ಅಂತ ಹೇಳಿ. ಮತ್ತೊಂದು ಕಾರ್ಡ್ ಕೊಟ್ಟಿದ್ದಾರೆ, ಅರ್ಜಿ ಕೊಡಕ್ಕೆ ಹೋದ್ರೆ ಇದು ನಿಮ್ಮ ಕಾರ್ಡ್ ಆಕ್ಟಿವ್ ಆಗಿಲ್ಲ ಅಂತ ಹೇಳಕತ್ತಾರೆ. ಹಂಗಾಗಿ ಜನರಿಗೆ ಸತತ ತೊಂದರೆಗಳಾಗಕತ್ತಾವೆ. ನಾವು ಎಷ್ಟೋ ಸರ್ತಿ ಕಾರ್ಮಿಕರಿಗೆ ಹೋಗಿ ಭೇಟಿಯಾದ್ವಿ, ಆದ್ರೂ ಅವರು ಇದಮಲ್ಲ. ಇವತ್ತೆಲ್ಲ ನಮ್ಮ ಸಂಘಟನೆ ವತಿಯಿಂದ, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ನಾವು ಇವತ್ತು ಡಿ ಸಿ ಆಫೀಸ್ಗೆ ಬಂದಿದ್ದು ತಗೊಂಡು ಕೆಲಸ. ನಮ್ಮ ಈ ಜಿಲ್ಲಾದಂದ್ರೆ ಕೆಲ ಕಟ್ಟಡ ಕಾರ್ಮಿಕರಿಗೆ ಏನು ಸಿಗಬೇಕು ಸೌಲಭ್ಯಗಳದಾವು, ಅಷ್ಟು ಸೌಲಭ್ಯಗಳು ಸಿಗಬೇಕು. ಈ ಸಂದರ್ಭದಲ್ಲಿ ಸುವರ್ಣ ಕೊಟ್ಟಾಲೆ, ದಿಲ್ಶಾದ್ ಸುತಾರ್, ಯಲ್ಲಪ್ಪ ಕೋಲ್ಕರ್, ಕಾಶಿನಾಥ್ ನಾಯಕ್, ದಲೀಪ್ ಕಂಬ್ಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸೇಡಿಗೆ ಸೇಡು ತೀರಿಸಿಕೊಳ್ಳಲೇಬೇಕು, ಒಬ್ಬ ಯೋಧನಿಗೆ 100 ಜನ ಉಗ್ರರನ್ನ ಬಲಿ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ಬೆಳಗಾವಿ ಮಾಜಿ ಸೈನಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು, ಪುಲ್ವಾಮಾ ಉಗ್ರರ ದಾಳಿಯಲ್ಲಿ 44 ಜನ ಯೋಧರು ಹುತಾತ್ಮರಾಗಿದ್ದ ಮರಳಿ ಬರುತ್ತೇನೆ ಎಂದು ಕುಟುಂಬಸ್ಥರಿಗೆ ಹೇಳಿ ಹೋದವರು ತಿರಂಗ ಧ್ವಜದ ಕೆಳಗೆ ಮಲಗಿ ಬಂದರೆ ಅದನ್ನು ಹೇಗೆ ಸಹಿಸಲು ಸಾಧ್ಯ? ಸೈನಿಕರನ್ನು ಬಲಿ ತೆಗೆದುಕೊಂಡ ಉಗ್ರರನ್ನು ಸಂಹರಿಸಿ ಪ್ರತೀಕಾರ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕ ಕ್ಯಾಪ್ಟನ್ ಸತೀಶ್ ತಾಂಬ್ರೆ ಮಾತನಾಡಿ, ಯೋಧರನ್ನು ಬಲಿ ತೆಗೆದುಕೊಂಡ ಉಗ್ರರನ್ನು ಬೇರು ಸಹಿತ ಕಿತ್ತೆಸೆಯಬೇಕು. ಮುಂದಿನ ಅವಧಿಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತದೋ, ಯಾರು ಪ್ರಧಾನಿಯಾಗುತ್ತಾರೋ ಗೊತ್ತಿಲ್ಲ. ಈ ಬಾರಿ ಮೋದಿಯವರು ಸೈನಿಕರೊಂದಿಗೆ ಕೈಜೋಡಿಸಿ ನಿಂತಿದ್ದು ಅವರೇ ಈ ಬಾರಿ ಪ್ರತೀಕಾರ ತೆಗೆದುಕೊಳ್ಳಬೇಕು. ಒಬ್ಬ ಸೈನಿಕರಿಗೆ ಆತ್ಮಶಾಂತಿಗೆ 100 ಉಗ್ರರನ್ನ ಬಲಿ ತೆಗೆದುಕೊಳ್ಳಬೇಕು ಎಂದರು.
सैनिक किस तरह से बलिदान देता है। ऐसे सैनिक कल जो सैनिक शहीद हुए 40 जवान सारे के सारे एक जगह से दूसरी जगह जा रहे थे और सब अपने घर में बता करके आए थे कि हम इतने दिन में वापस आएंगे, लेकिन उनके घर में उनकी डेथ बॉडी आ गई अंडर तिरंगे के नीचे। तो ये बिल्कुल गलत है और हम सब ने इस बात का ध्यान देना चाहिए और सरकार के पीछे रहना चाहिए हमेशा। सब ने सरकार को मदद करनी चाहिए, सरकार के पक्ष में काम करना चाहिए। एक सरकार जब चुन करके आती है तो उसी सरकार को मदद करनी चाहिए। ಮರಳಿ ಬರುತ್ತೇನೆಂದು ಹೇಳಿ ಗಡಿ ಕಾಯಲು ಹೋದ ಯೋಧರು ಮರಳಿ ಶವವಾಗಿ ತಿರಂಗ ಧ್ವಜದಲ್ಲಿ ಬಂದರೆ ಹೇಗೆ ಸಹಿಸಲು ಸಾಧ್ಯ? ಅದಕ್ಕೆ ಸರಿಯಾಗಿ ಸೇಡು ತಿರುಸಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಅವ್ರಿಗೆ ಸೈನಿಕರಿಗೆ ಏನು ದರ್ದ ಆಗ್ತದೆ, ಜಮ್ಮುದಾಗ ಯಾವ ರೀತಿ ಇರ್ತತಿ, ಏನಾಗ್ತತಿ, ಅವ್ರ ಹೆಂಡ್ರ ಇಲ್ಲಿ ಬಿಟ್ಟು ಹೋದಾಗ ಅವ್ರ ಗತಿ ಏನಾಗ್ತತಿ ಅನ್ನೋದು ನಾವು ಖುದ್ದು ನೋಡೇವು, ನಾವು ಆ ಥರ ಅನುಭವಿಸಿ ಕಸಿಂದ ಹೇಳ್ತೀವಿ. ಮಾಜಿ ಸೈನಿಕರಿಗೆ ಇಷ್ಟು ತುಂಡು ತುಂಡು ಕೊಡು ಇದನ್ನಾಗೋ ಹಂಗೆ ಅವರು ಬಾಂಬ್ ಹಾಕ್ಯಾರಲ್ಲ, ಅವ್ರಿಗೆ ಬಿಡಂಗಿಲ್ಲ. ನಾವೆಲ್ಲರೂ ಕೂಡಿ ಮೋದಿಜಿಗೆ ರಿಕ್ವೆಸ್ಟ್ ಮಾಡ್ಕೋತೇವೆ, ನಮ್ಮದು ಪಸೀನ ನಮಗೆ ಜವಾನರ ಖೂನ್ ಯಾವ ರೀತಿ ಅಲ್ಲಿ ಹೋಗೇದಲ್ಲ ಅದರ ಕಣ್ಣೀರು ಎಟ್ಟು ಹೋಗೈತೆ, ಅದರಿಂದ ನಮಗೆ ವಾಪಸ್ ಬೇಕು. ನಮ್ಮ ಸೈನಿಕರಿಗೆ ದರ್ದ ಭಾಳ ಆಗೈತೆ ಅಲ್ಲಿ, ಅದರಿಂದ ಅವ್ರ ಹೆಣ್ಣು ಮಕ್ಕಳು ಇದುವಾಗ್ಯಾರು. ಮತ್ತು ಈಗ ನಾವು ಅಂತೇವೆ ಸೈನಿಕರಿಗೆ ಸವಲತ್ತುಗಳು ಬೇಕು, ಸೈನಿಕರಿಗೆ ರಕ್ಷಣೆ ಮಾಡಬೇಕು, ಸೈನಿಕರಿಗೆ ಎಲ್ಲಿ ಹೋದ್ರೂ ನೀವು ರೆಸ್ಪೆಕ್ಟ್ ಕೊಡಬೇಕು. ಸೈನಿಕರಿಗೆ ಎಲ್ಲಿ ಹೋದ್ರೂ ಒಂದು 2 ತಿಂಗಳು ಸುಟ್ಟಿ ತೊಗೊಂಡ್ಬಂದಿರ್ತಾರೆ ಪಾಪ. ಆ ಟೈಮ್ದಾಗ ಒಂದು ಆಫೀಸ್ಗಳ್ದಾಗ ಹೋದ್ರೆ ಗೌರವ ಕೊಡೋದಿಲ್ಲ, ಪಟಾಪಟ್ ಕೆಲಸ ಯಾವುದು ಮಾಡಿಕೊಡುವಂಗಿಲ್ಲ, ನಿಂದ್ರಿ ನಾಳೆ ಬರ್ರಿ ಯಾವಾಗ ಬರ್ರಿ ಅಂತ ಹೇಳ್ತೀರಿ, ಅದು ಹೇಳಬಾರ್ದು. ಸೈನಿಕರಂದ್ರೆ ಅವ್ರಿಗೆ ಟೈಮ್ ಇರೋದಿಲ್ಲ, ಹೋಗ್ತಕ್ಕಂದ್ರೆ ಇವತ್ತು ಯಾವುದೋ ಪರಿಸ್ಥಿತಿಯಿಂದ ಮದುವೆ ಇದ್ರೂ ಅವ್ರು ಹೋಗಬೇಕಾದ ಟೈಮಿಗೆ ಅದ್ರ ಸಮ ಅವ್ರು ಹೋಗಬೇಕು. ಮತ್ತು ಅದಕ್ಕೆ ನೀವೆಲ್ಲ ನಾ ರಿಕ್ವೆಸ್ಟ್ ಮಾಡ್ಕೋತೇನೆ ಎಲ್ಲರಿಗೂ, ಸೈನಿಕರಿಗೆ ಇಜ್ಜತ್ ಕೊಡ್ರಿ. ಹುತಾತ್ಮರಾದ ಭಾರತೀಯ ಸೈನಿಕರ ಹತ್ಯೆಯನ್ನು ಗದಗ ಜಿಲ್ಲಾ ಘಟಕದ ಬಿಜೆಪಿ ಕಾರ್ಯಕರ್ತರಿಂದ ಖಂಡಿಸಿ ಪ್ರತಿಭಟನೆ ನಡೆಸಿದ್ರು. ಈ ಪ್ರತಿಭಟನೆಯಲ್ಲಿ ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಮುಖಂಡರು, ಕಾರ್ಯಕರ್ತರು ಎಂಎಸ್ ಕರಿಗೌಡರ್, ಮೋಹನ್ ಮಲ್ಲಿಶೆಟ್ಟಿ, ಜಗನ್ನಾಥ್ ಪ್ಯಾಂಡೇಜ್, ರಘುಟ್ ಯಳವತ್ತಿ, ಅಶೋಕ್ ಸಂಕಣ್ಣವರ್, ಕಾಂತಿಲಾಲ್ ಬನ್ಸಾಲಿ, ಸಂಕಡೂರ ಅಮರೇಶ್ ಪೆಟಗೇರಿ, ವಿನಾಯಕ್ ಮಾನ್ವಿ, ಅಶ್ವಿನಿ ಜಗತಾಪ್, ಜಯಶ್ರೀ ಉಗಲಾಟ್, ಶಾರದಾ ಸಜ್ಜನವರ್, ವಿಜಯಲಕ್ಷ್ಮಿ ಮಾನ್ವಿ, ಆಯಿಷಾ ಉಳ್ಳಾಗಡ್ಡಿ, ಏನು ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐಗರಿ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ ಶ್ರೀಗಂಧ ಕಟ್ಟಿಗೆ ಹಾಗೂ ಆರೋಪಿಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅಥಣಿ ತಾಲೂಕಿನ ತಲೆಸಂಗದಿಂದ ಮಹಾರಾಷ್ಟ್ರಕ್ಕೆ ಮಾರುತಿ ಇಕೋ ವಾಹನದಲ್ಲಿ ಸಾಗಿಸುತ್ತಿದ್ದಾಗ ಆರೋಪಿಗಳಾದ ತುಕಾರಾಮ್ ಹಾಗೂ ತೌಫಿಕ್ ಆರೋಪಿಗಳನ್ನು ಬಂಧಿಸಿ 1.2 ಕ್ವಿಂಟಲ್ ಶ್ರೀಗಂಧದ ಕಟ್ಟಿಗೆಯನ್ನು ಐಗಳಿ ಪೊಲೀಸರು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕು ಬಸರಾಳು ಪಟ್ಟಣ ಗ್ರಾಮದಲ್ಲಿ ರಾತ್ರಿ 7:30 ರವರೆಗೆ ಇಡೀ ಗ್ರಾಮದ ಸಂಪೂರ್ಣ ವಿದ್ಯುತ್ತನ್ನು ಸ್ಥಗಿತಗೊಳಿಸಿ ಹುತಾತ್ಮರಾದ ಯೋಧರಿಗೆ ಗೌರವ ಸೂಚಿಸಲಾಯಿತು. ಮಂಡ್ಯ ನಾಗಮಂಗಲ ರಸ್ತೆಯ ಬಸ್ ನಿಲ್ದಾಣದ ಬಳಿ ಸೇರಿಡ್ ಕ್ಯಾಂಡಲ್ಗಳನ್ನು ಹಚ್ಚಿ ಭಾರತ ಮಾತೆಗೆ ಜಯವಾಗಲಿ, ವೀರ ಮರಣವನ್ನಪ್ಪಿದ ಎಲ್ಲ ಸೈನಿಕರಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ, ವೀರ ಸೈನಿಕರಿಗೆ ಜಯವಾಗಲಿ, ಭಾರತ್ ಮಾತಾಕಿ ಜಯ ಎಂದು ಘೋಷಣೆ ಕೂಗಿದರು. ಹಾಗೂ ಪಾಕಿಸ್ತಾನ್ ಮುರ್ದಾಬಾದ್, ಪಾಕಿಸ್ತಾನ್ ಮುರ್ದಾಬಾದ್ ಎಂದು ಪಾಕಿಸ್ತಾನಕ್ಕೂ ಧಿಕ್ಕಾರ ಕೂಗಿ ಹಿಡಿ ಶಾಪವನ್ನೇ ಹಾಕಿದರು. ಬಸರಾಳಿನಲ್ಲಿ ಮೃತ ಯೋಧರಿಗೆ ವಿಶೇಷ ರೀತಿಯ ಗೌರವ ಸಲ್ಲಿಸಿದರು. ಬಸರಾಳು ಗ್ರಾಮದಲ್ಲಿ ರಾತ್ರಿ 7:30 ರಿಂದ 7:30 ರವರೆಗೆ ಗ್ರಾಮದ ಸಂಪೂರ್ಣ ವಿದ್ಯುತ್ ದೀಪ ಸ್ಥಗಿತಗೊಳಿಸಿದರು. ಬಸ್ ಸ್ಟ್ಯಾಂಡ್ನಲ್ಲಿ ಹೆಚ್ಚು ಜನ ಸೇರಿದ್ದರಿಂದ 7:30 ರಿಂದ 7:30 ರವರೆಗೆ ಮಂಡ್ಯ ನಾಗಮಂಗಲ ರಸ್ತೆ ಬಂದ್ ಆಗಿತ್ತು. ಬಸರಾಳು ಗ್ರಾಮದ ಆಟೋ ಚಾಲಕರು ಹಾಗೂ ಮಾಲೀಕರು, ಫುಟ್ಪಾತ್ ವ್ಯಾಪಾರಿಗಳು, ಮಾರ್ವಾಡಿ ವರ್ತಕರು ಹಾಗೂ ಬಸರಾಳಿನ ನಾಗರಿಕ ಬಂಧುಗಳು ಎಲ್ಲ ವರ್ತಕರು ಭಾಗವಹಿಸಿದ್ರು. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಸಾಸು, ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ಭದ್ರಕಾಳಿ ಪೂಜಾ ಶಕ್ತಿ ಹಾಗೂ ಕಟೀಲು ದುರ್ಗಾ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ 100%-101% ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸಲ್ಯೂಷನ್ ಇನ್ 5 ಡೇಸ್. ವಿಶೇಷ ಸೂಚನೆ, ಮದುವೆ, ಸಂತಾನ, ವಶೀಕರಣ, ಮಾಟಾಮಂತ್ರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ.
ಸಾಚೆ ಟಿವಿ ಪ್ರಸ್ತುತಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜು ಪೂಜೇರಿ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಡಾಳ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬೈಬಂದು ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸುತ್ತೇನೆ. ನನ್ನ ಹೆಸರು ಸುನೀತಾ ರಾಜಶಾಲಾಜು. ನಾನು ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ನಡೆಸುತ್ತಿರುವ ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್ ಫಸ್ಟ್. ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು, ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ. 9740779854 ಮತ್ತು 9945672852. ಶ್ರೀ ಕಾಶಿ ವಿಶ್ವನಾಥ ಜ್ಯೋತಿಷ್ಯಾಲಯ. ಶ್ರೀ ವಿಶ್ವನಾಥ ಸ್ವಾಮಿಯ ಆರಾಧಕರು ಪಂಡಿತ್ ಶುಕ್ಲಾಚಾರ್ಯ. ಇವರು ಅಘೋರಿ ನಾಗಸಾಧು ಸಿದ್ಧಿ ಸಾಧಕರಿಂದ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ. ಸಾವಿಲ್ಲದ ಮನೆ ಇಲ್ಲ, ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ. ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, ಪರಿಹಾರ ಸೂಚಿಸುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಸತಿಪತಿ ಒಂದಾಗಲು, ಸಂತಾನ ಸಮಸ್ಯೆ, ಜೀವನದಲ್ಲಿ ಜಿಗುಪ್ಸೆ, ಮದುವೆ ಯೋಗ, ಗ್ರಹಚಾರ ಪ್ರಯೋಗ, ವ್ಯವಸಾಯ, ಆಸ್ತಿ ಮಾರಾಟ, ಮನೆ ಕಟ್ಟುವ ಯೋಗ, ಎಷ್ಟೇ ಸಂಪತ್ತಿದ್ದರೂ ಅಶಾಂತಿ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರು ಬಾಧೆ, ಅಣ್ಣ ತಮ್ಮಂದಿರ ಕಲಹ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಶ್ರೀ ದುರ್ಗಾದೇವಿಯ ಅನುಗ್ರಹದಿಂದ ಕೇವಲ 3 ದಿನಗಳಲ್ಲಿ 100ಕ್ಕೆ 100ರಷ್ಟು ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನು ಬದಲಿಸಬಲ್ಲದು. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಕೆಲಸ ಆಗದಿದ್ದಲ್ಲಿ ಹಣ ವಾಪಸ್ ನೀಡಲಾಗುವುದು. ಮೊಬೈಲ್ ಸಂಖ್ಯೆ 9538755067. ಹಾಸ್ಯ ಅಂದ್ರೆ ಸಾಕು, ಮನಸ್ಸು ತುಂಬಾ ನಗ್ತಾರೆ. ಗುಂಪು ಕಟ್ಕೊಂಡು ನಗಾಡ್ಕೊಂಡು ಸಂತೆನೆ ಮಾಡ್ಬಿಡ್ತಾರೆ. ಆ ಸಂತೆನೀಗ ಕಾಮಿಡಿ ಸಂತೆಯಾಗಿ ನಿಮ್ ಮುಂದೆ ಬರ್ತಾ ಇದೆ. ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಕಾಮಿಡಿ ಸಂತೆ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಸಾಚಿ ಟಿವಿಯಲ್ಲಿ. ಶ್ರೀ ಸಾಯಿ ಸಿಗಂಧೂರೇಶ್ವರಿ ದೇವಿ ಜ್ಯೋತಿಷ್ಯ ಫಲ.
ಪಂಡಿತ್ ಓಮನ್ ರಾವ್ ಮೋಡಿ ವಂಶಸ್ಥರು, ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧಕರು, ಕೊಳ್ಳೆಗಾಲದ ನಂಬರ್ ಒನ್ ಪ್ರಸಿದ್ಧ ವಂಶ ಪಾರಂಪರ್ಯ ಜ್ಯೋತಿಷ್ಯ ಸಾಧಕರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಪರಿಹಾರದಲ್ಲಿ ಚಾಲೆಂಜ್, ವಿದ್ಯೆ ಉದ್ಯೋಗ ವ್ಯಾಪಾರದಲ್ಲಿ ಲಾಭ ನಷ್ಟ, ಮನೆಯಲ್ಲಿ ಅಶಾಂತಿ, ಸಾಲ ಬಾಧೆ, ಕಾರ್ಯದಲ್ಲಿ ವಿಘ್ನ, ವಿವಾಹದಲ್ಲಿ ತೊಂದರೆ, ಗಂಡ ಹೆಂಡತಿ ಕಲಹ, ಸಂತಾನ ಫಲ, ಆರೋಗ್ಯ, ಶತ್ರು ಕಾಟ, ಇಷ್ಟಾರ್ಥ ಸಿದ್ಧಿ ಹಾಗೂ ದುಃಖ ಧನ ದಾರಿದ್ರ್ಯದಂತಹ ಘೋರ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಶ್ರೀ ಭಗವತಿ ಭದ್ರಕಾಳಿ ದೇವಿಯ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ಮಹಾಪೂಜಾ ಶಕ್ತಿಗಳಿಂದ ಅತಿ ಶೀಘ್ರದಲ್ಲಿ ಶೇಕಡ 100% ಗ್ಯಾರಂಟಿ ಪರಿಹಾರ ಸೂಚಿಸುತ್ತಾರೆ. ನಂಬಿಕೆಟ್ಟವರಿಲ್ಲವೋ ಈ ಗುರುಗಳ ಫೋನಿನ ಮೂಲಕ ವಿಶೇಷ ಪರಿಹಾರ. ಮೊಬೈಲ್ ಸಂಖ್ಯೆ 9663602756. ವಿರಾಮದ ನಂತರ ಮತ್ತೊಮ್ಮೆ ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ಇಳಕಲ್ ನಗರದ ಕೋಮು ಸೌಹಾರ್ದತೆಯ ಪ್ರತೀಕ ಹಜರತ್ ಮುರ್ತುಜಾ ಶಹ ಕಾದ್ರಿ ದರ್ಗಾದ 150ನೇ ಉರುಸಿನ ಗಂಧದ ಮೆರವಣಿಗೆಯು ನಡೆಯಿತು. ಕೋಮು ಸೌಹಾರ್ದತೆಯ ಪ್ರತೀಕ ಹಜರತ್ ಮುತರ್ಜಾ ಶಹ ಕಾದ್ರಿ ದರ್ಗಾದ 150ನೇ ಉರುಸಿನ ಗಂಧದ ಮೆರವಣಿಗೆಯು ಬೆಳಗ್ಗೆ 4 ಗಂಟೆಗೆ ಚವ್ವಾನ್ಗಲ್ಲಿಂದ ಹೊರಟಿತು. ಸಜ್ಜಾದ ನಶೀಲ್ ಆರಿಫ್ ಮುಲ್ಲಾ ಕಾದ್ರಿ ಗುರುಗಳ ನೇತೃತ್ವದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ದರ್ಗಾದಲ್ಲಿ ಜಿಯಾರತ್ ಪಾತಿಹ ನಡೆಯಿತು. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ನ್ಯಾಯಾಲಯದ ಕಟ್ಟಡದ ಕಾಮಗಾರಿಯು ಭರದಿಂದ ಸಾಗಿದೆ ಎಂದು ವಕೀಲರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಶಿರಹಟ್ಟಿ ತಾಲೂಕಿನ ಕನಿಷ್ಠ 40 ವರ್ಷಗಳ ಬೇಡಿಕೆಯಾದ ನ್ಯಾಯಾಲಯದ ಸ್ಥಾಪನೆಗಾಗಿ ಎಲ್ಲ ನಮ್ಮ ಹಿರಿಯ ನ್ಯಾಯವಾದಿಗಳು ಹೋರಾಟ ಮಾಡುತ್ತಾ ಬಂದಿದ್ದರು. ಈಗ ಹಲವು ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಮತ್ತು ಶಿರಹಟ್ಟಿ ತಾಲೂಕು ವಕೀಲರ ಸಂಘದ ಸದಸ್ಯರೆಲ್ಲ ಹೋರಾಟದ ಪರವಾಗಿ ಶಿರಹಟ್ಟಿ ನಗರಕ್ಕೆ ನ್ಯಾಯಾಲಯ ಸ್ಥಾಪನೆಯಾಗಿದೆ. ಮೊದಲು ವಾರದಲ್ಲಿ 2 ದಿನ ಅಂದರೆ ಸೋಮವಾರ ಮತ್ತು ಮಂಗಳವಾರ ಕೋರ್ಟ್ ಕಾರ್ಯಾರಂಭವಾಗಿರುತ್ತದೆ. ಆ ಪ್ರಯುಕ್ತ ಈಗ ಕಟ್ಟಡದ ಕಾಮಗಾರಿ ಭರದಿಂದ ಸಾಗಿದೆ. ಅದಕ್ಕಾಗಿ ನಮ್ಮೆಲ್ಲರಿಗೂ ತುಂಬ ಸಂತೋಷವಾಗಿದೆ ಎಂದು ಶಿರಹಟ್ಟಿ ತಾಲೂಕು ವಕೀಲ ಸಂಘದ ಸದಸ್ಯರು ಹೇಳಿದರು. ಬಹುದಿನಗಳ ಬೇಡಿಕೆಯಾದ ಕನಿಷ್ಠ 40 ವರ್ಷಗಳ ಈ ಬೇಡಿಕೆಯಾದ ನಮ್ಮ ಶಿರಹಟ್ಟಿಯಲ್ಲಿ ನ್ಯಾಯಾಲಯ ಸ್ಥಾಪನೆಯಾಗಿದ್ದ ಕುರಿತು ಈ ಹಿಂದಿನಿಂದ ನಮ್ಮ ಹಿರಿಯ ನ್ಯಾಯವಾದಿಗಳು ಈ ಶಿರಹಟ್ಟಿ ತಾಲೂಕು ಆದಷ್ಟು ಪ್ರಯತ್ನ ಮಾಡ್ಕೊತ ಬಂದಿದ್ದರು. ಆದರೆ ಈಗ ಸಾರ್ವಜನಿಕರ ಒಂದು ಬೆಂಬಲದಿಂದ, ಸಂಘ ಸಂಸ್ಥೆಗಳ ಬೆಂಬಲದಿಂದ ಹಾಗೂ ನಮ್ಮ ಈ ವಕೀಲರ ಸಂಘದ ಎಲ್ಲ ಸದಸ್ಯರ ಒಂದು ಹೋರಾಟದ ಫಲವಾಗಿ ಈಗ ನಮಗೆ ಕೋರ್ಟ್ ಒಂದು ದೊರೆತಿದೆ. ಈ ಮಾನ್ಯ ಉಚ್ಚ ನ್ಯಾಯಾಲಯದವರು ಮೊದಲಿಗೆ ನಮಗೆ ವಾರಕ್ಕೆ 2 ದಿವಸ ಕೋರ್ಟ್ ಕೊಟ್ಟಿದ್ದಾರೆ, ಅದು ಸೋಮವಾರ ಮತ್ತು ಮಂಗಳವಾರ. ಆ ಪ್ರಯುಕ್ತವಾಗಿ ಬಿಲ್ಡಿಂಗ್ ಎಲ್ಲ ಸಜ್ಜುಗೊಳ್ತಾ ಇದೆ. ಹೀಗಾಗಿ ನಮಗೆಲ್ಲರಿಗೂ ಇದು ಹರ್ಷವಾಗಿದೆ. ಈ ಪ್ರಯುಕ್ತ ಆಗಿದೆ ಶಿರಹಟ್ಟಿಯ ಸಮಸ್ತ ನಾಗರಿಕರಿಗೆ ನಾನು ಇದಕ್ಕೆ ಹೋರಾಟಕ್ಕೆ ಸ್ಪಂದಿಸಿದೆ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸ್ಪಂದಿಸಿದ ಎಲ್ಲರಿಗೂ ನಾನು ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಐಸಿ ಮಾರ್ಷೆಟ್ಟರ್, ಮಹೇಶ್ ಮಾರ್ಷೆಟ್ಟರ್, ಎಸ್ಕೆ ಮುತ್ತಿಗೇರಿ, ರವಿ ಪೂಜಾರ್, ಏಕಳ ಕಪೂರ್, ಬಸವರಾಜ್ ಮೆಟ್ಗುಡ್ ಹಾಗೂ ಎಸ್ವೈ ಗೋಂಟರ್ ಗುಪ್ಪಿ ಉಪಸ್ಥಿತರಿದ್ದರು. ಇಳಕಲ್ಲ ಶ್ರೀ ವೀರ ಮಹೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹುತಾತ್ಮರಾದ ವೀರ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಶ್ರೀ ವೀರ ಮಹೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಂಗಮೇಶ್ ಜಾವೂರ್ ಮಠ ಅವರ ನೇತೃತ್ವದಲ್ಲಿ ವೀರ ಮರಣವನ್ನಪ್ಪಿದ ಸೈನಿಕರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಕಾರ್ಯದರ್ಶಿಗಳಾದ ದೊಡ್ಡಯ್ಯ ತಲೆಕಟ್ಟು ಮಠ, ಪದಾಧಿಕಾರಿಗಳಾದ ಶರಣ್ಬಸಯ್ಯ ಕಣಾಚಾರಿ, ಅಪ್ಪು ಹಿರೇಮಠ್, ಸಂಗಯ್ಯ ನಾಗಯ್ಯನವರ್, ರಾಜೇಂದ್ರ ಕಳ್ಳಿ ಮಠ, ಕುರಬಸಯ್ಯ ಶಾಸ್ತ್ರಿ, ಮಹಾಂತೇಶ್ ಮಠ, ಪಂಚಾಕ್ಷರಿ ಶ್ರವಣ್ ಕುಮಾರ್ ಹಾಗೂ ಮಹಾಂತೇಶ್ ಕೊಡಲ್ಗಿ ಮಠ ಮತ್ತು ಮಹಿಳಾ ಘಟಕದ ವತಿಯಿಂದ ಅಧ್ಯಕ್ಷರಾದ ಸುಖಾತ ಸಾಲಿಮಠ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಮೈಸೂರಿನ ರಂಗಾಯಣದವರು ಇಳಕಲಿನ ಸ್ನೇಹರಂಗದವರ ಆಶ್ರಯದಲ್ಲಿ ನಾಟಕಗಳ ಪ್ರದರ್ಶನವನ್ನು ಅನುಭವ ಮಂಟಪದ ಆವರಣದಲ್ಲಿ ಹಮ್ಮಿಕೊಂಡಿದ್ದರು. ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಶನಿವಾರದಂದು ಸಂಜೆ ನಗರದ ಪಿಎಸ್ಐ ಸುನಿಲ್ ಚವ್ಹಾಣ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಗುರು ಮಹಾಂತ ಶ್ರೀಗಳು, ಸ್ನೇಹರಂಗದ ಅಧ್ಯಕ್ಷ ಬಸವರಾಜ್, ಮಠದ ಕಾರ್ಯದರ್ಶಿ ಬಸವರಾಜ್ ಕೋಟಿ, ಎಲ್ವಿ ಅರಸಿದ್ದಿ, ಬಸವರಾಜ್ ಗವಿಮಠ್, ಮಹಾಂತೇಶ್ ಗಜೇಂದ್ರಗಡ್, ಉಮರಾಲಿ ಪಾರಿಗಿಡತ್, ಮಹಾದೇವ್ ಕೊಂಬಾಗಿ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ಇಳಕಲ್ ನಗರದಲ್ಲಿ ಕರ್ನಾಟಕ ರಾಜ್ಯ ವನಜಿಗ ಸಮಾಜದ 14th and 15th ವಾರ್ಷಿಕ ಸಮ್ಮೇಳನವು ಅನುಭವ ಮಂಟಪದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕರ್ನಾಟಕ ರಾಜ್ಯ ವನಜಿಗ ಸಮಾಜದ 14th and 15th ವಾರ್ಷಿಕ ಸಮ್ಮೇಳನವು ಇಳಕಲ್ನ ಅನುಭವ ಮಂಟಪದಲ್ಲಿ ಜರುಗಿತು. ಈ ಸಮ್ಮೇಳನದಲ್ಲಿ ರಾಜ್ಯ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಡಾಕ್ಟರ್ ಅರುಣ ಅಕ್ಕಿ, ಸಿಸಿ ಚಂದ್ರಪಟನ್, ಕೆಎಂ ಕಳ್ಳಿಗುಡ್ಡಿ, ಮಹಾಂತೇಶ್ ಅಂಗಡಿ, ಡಾಕ್ಟರ್ ಕೆವಿ ಅಕ್ಕಿ, ಬಸವರಾಜ್ ಕಬ್ಬಿಣದ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ನ್ಯೂಸ್. ಇದು ಜನರ ಮನದಾಳದ ಧ್ವನಿ.